ಚುನಾವಣಾ ಅಖಾಡಕ್ಕೆ ಕಾಂಗ್ರೆಸ್ ಪಡೆ ಸಿಕ್ಕಾಪಟ್ಟೆ ರೆಡಿ ಆಗ್ತಾ ಇದೆ 135 ಕ್ಷೇತ್ರಗಳ ಟಿಕೆಟ್ ಬಹುತೇಕ ಫೈನಲ್ ಆಗಿದೆ ಎಸ್ 2023 ರ ಸಾರ್ವತ್ರಿಕ ಚುನಾವಣೆ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಇರೋದರಿಂದ ಚುನಾವಣಾ ಅಖಾಡಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಕಾಂಗ್ರೆಸ್ ಕಲಿಗಳಿಗೆ ಈಗ ಟಿಕೆಟ್ ಟೆನ್ಷನ್ ಶುರುವಾಗಿದೆ ಫಸ್ಟ್ ಲಿಸ್ಟ್ ನಲ್ಲಿ ಅತಿರಥ ಮಹಾರಥರಿಗೆ ಟಿಕೆಟ್ ಅನ್ನು ನೀಡಲಾಗ್ತಾ ಇದೆ ಹೈಕಮಾಂಡ್ನಿಂದ ಲಿಸ್ಟ್ ಘೋಷಣೆ ಆಗೋದು ಒಂದೇ ಬಾಕಿ ಇರೋದು ಚುನಾವಣಾ ಅಖಾಡಕ್ಕೆ ಕಾಂಗ್ರೆಸ್ ಪಡೆ ಸಜ್ಜಾಗಿದೆ 224 ಕ್ಷೇತ್ರಗಳಲ್ಲಿ 66 ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಒಬ್ಬರೇ ಅಭ್ಯರ್ಥಿ ಫಸ್ಟ್ ಲಿಸ್ಟ್ ನಲ್ಲಿ ಸಿದ್ದು ಕ್ಷೇತ್ರ ಅಂತಿಮವಾಗಿದೆ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧಿಸೋದು ಪಕ್ಕಾ ಆಗಿದೆ ಕನ್ಫರ್ಮ್ ಆಗಿದೆ ಅನ್ಯ ಪಕ್ಷದಿಂದ ಬಂದವರಿಗೂ ಕೂಡ ಫಸ್ಟ್ ಲಿಸ್ಟ್ ನಲ್ಲಿ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸ್ಥಾನ ಇದೆ ವೈಎಸ್ವಿ ದತ್ತ ಅವರಿಗೆ ಕಡೂರು ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ ಹುಸಿಯಾಯಿತು ರಾಜಾಜಿನಗರದ ಭವ್ಯ ಭರವಸೆಯ ನಿರೀಕ್ಷೆ ರಾಜಾಜಿನಗರ ಟಿಕೆಟ್ ಎಂಎಲ್ಸಿ ಪುಟ್ಟಣ್ಣ ಅವರ ಪಾಲಾಗಿದೆ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಗೆ ಟಿಕೆಟ್ ನೀಡುವಂತ ಸಾಧ್ಯತೆ ಇದೆ ವೀರೇಂದ್ರ ಪಪ್ಪಿ ಕೋಟೆನಾಡಲ್ಲಿ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ ಹಾಗಾದ್ರೆ ಈಗ ಚುನಾವಣಾ ಅಖಾಡಕ್ಕೆ ಕಾಂಗ್ರೆಸ್ ಪಡೆ ಸಜ್ಜಾಗಿದೆಯಲ್ಲ ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗ್ತಾ ಇದೆ ಲೆಟ್ಸ್ ಗೋ ಥ್ರೂ ಸಿದ್ದರಾಮಯ್ಯ ಕೋಲಾರ ಕಡೂರಿಂದ ವಯಸ್ವಿ ದತ್ತ ಬಸವನಗುಡಿ ಯುಬಿ ವೆಂಕಟೇಶ್ ರಾಜಾಜಿನಗರ ಪುಟ್ಟಣ್ಣ ಸತೀಶ್ ಸೈಲ್ ಕಾರವಾರ ಮಂಗಳ ವೈದ್ಯ ಭಟ್ಕಳ ಹಿರಿಯೂರು ಸುಧಾಕರ್ ಚಿತ್ರದುರ್ಗ ವೀರೇಂದ್ರ ಪಪ್ಪಿ ಹಿರೇಕೆರೂರು ಯುಬಿ ಬಣಕಾರ್ ಕನಕಗಿರಿ ಶಿವರಾಜ್ ತಂಗಡಗಿ ಚಿಂತಾಮಣಿಯಿಂದ ಎಂಸಿ ಸುಧಾಕರ್ ಚಿಕ್ಕಬಳ್ಳಾಪುರದಿಂದ ಕೊತ್ತೂರು ಮಂಜುನಾಥ್ ಯಲಬುರ್ಗಾಗೆ ಬಸವರಾಜ್ ರಾಯರೆಡ್ಡಿ ಹಾನಗಲ್ಲಿಂದ ಶ್ರೀನಿವಾಸ್ ಮಾನೆ ರಾಮನಗರ ಇಕ್ಬಾಲ್ ಹುಸೇನ್ ಮಾಗಡಿ ಬಾಲಕೃಷ್ಣ ಸೊರಬದಿಂದ ಮಧು ಬಂಗಾರಪ್ಪ ವಿರಾಜಪೇಟೆಯಿಂದ ಪೊನ್ನಣ್ಣ ಸೊರಬ ಮಧು ಬಂಗಾರಪ್ಪ ವಿರಾಜಪೇಟೆ ಪೊನ್ನಣ್ಣ ಹೊಸಕೋಟೆ ಶರತ್ ಬಚ್ಚೇಗೌಡ ಟಿನರ್ಸಿಪುರ ಸುನಿಲ್ ಬೋಸ್ ನಿಪ್ಪಾಣಿ ಕಾಕಾಸಾಹೇಬ್ ಪಾಟೀಲ್ ಉಕ್ಕೇರಿ ಎಂಬಿ ಪಾಟೀಲ್ ಸದ್ಯ ಇಷ್ಟು ಕ್ಷೇತ್ರಗಳು ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರ ಅಂತ ಹೇಳಿ ಕನ್ಫರ್ಮ್ ಆಗಿದೆ ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರದಿಂದ ಟಿಕೆಟ್ ಅಂತ ಹೇಳಿ ಸೋ ಕಾಂಗ್ರೆಸ್ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ಎಸ್ ಕಾಂಗ್ರೆಸ್ ಈಗ ಚುನಾವಣೆಗೆ ಚುನಾವಣಾ ಅಖಾಡವನ್ನು ಎದುರಿಸೋದಕ್ಕೆ ಸಜ್ಜಾಗಿದೆ ಯಾರ್ಯಾರಿಗೆ ಎಲ್ಲೆಲ್ಲಿಂದ ಟಿಕೆಟ್ ಅನ್ನುವಂಥದ್ದು ಅಂತಿಮ ಆಗ್ತಾ ಇದೆ ಇನ್ನು ಹೈಕಮಾಂಡ್ ಘೋಷಣೆ ಮಾಡೋದು ಒಂದೇ ಬಾಕಿ ಇರೋದು ಸಿದ್ದರಾಮಯ್ಯ ಅವರು ಯಾವ ಕ್ಷೇತ್ರದಿಂದ ನಿಂತ್ಕೊಳ್ತಾರೆ ಅನ್ನುವಂಥ ಚರ್ಚೆ ಸಿಕ್ಕಾಪಟ್ಟೆ ಜೋರಾಗಿತ್ತು ರಾಜ್ಯ ರಾಜಕೀಯ ವಲಯದಲ್ಲಿ ಕಡೆಗೆ ಕೋಲಾರದಿಂದ ನಿಂತ್ಕೊಳ್ಳೋದು ಅಂತ ಹೇಳಿ ಮಾತನಾಡಿದ್ರು ಹೇಳಿದ್ರು ಸ್ಪಷ್ಟನೆ ನೀಡಿದ್ರು ಆದರೂ ಕೂಡ ಎಲ್ಲೋ ಒಂದು ಕಡೆ ಜನ ಸಿದ್ದರಾಮಯ್ಯ ಅವರಿಗೆ ವರ್ಣಾ ಕ್ಷೇತ್ರ ಬಹಳ ಸೇಫೆಸ್ಟ್ ಪ್ಲೇಸ್ ಆಗಿತ್ತು ಯಾಕೆ ಕೋಲಾರದಲ್ಲಿ ನಿಂತ್ಕೊಳ್ತಾ ಇದ್ದಾರೆ ಕೋಲಾರದಲ್ಲಿ ನಿಂತು ಗೆಲ್ಲೋದು ಅಷ್ಟು ಸುಲಭ ಇದೆಯಾ ಸಿದ್ದರಾಮಯ್ಯ ಅವರಿಗೆ ಈ ಬಾರಿ ಚುನಾವಣೆಯಲ್ಲಿ ಅನ್ನುವಂಥ ಪ್ರಶ್ನೆಗಳು ಒಂದಷ್ಟು ಇದ್ದರೂ ಕೂಡ ಎಲ್ಲ ಗೊಂದಲಗಳ ನಡುವೆ ಎಲ್ಲ ಪ್ರಶ್ನೆಗಳ ನಡುವೆ ಅವರಿಗೆ ಕೋಲಾರದಿಂದ ಸ್ಪರ್ಧಿಸೋದು ಸ್ಪಷ್ಟ ಆಗಿದೆ 224 ಕ್ಷೇತ್ರಗಳಲ್ಲಿ 66 ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಫಸ್ಟ್ ಲಿಸ್ಟ್ ನಲ್ಲಿ ಸಿದ್ದು ಕ್ಷೇತ್ರ ಅಂತಿಮ ಆಗಿದೆ ಕಾಂಗ್ರೆಸ್ ಕಲಿಗಳಿಗೆ ಈಗ ಟಿಕೆಟ್ ಟೆನ್ಷನ್ ಶುರುವಾಗಿದೆ ಅಂದ್ರೆ ಒಂದಷ್ಟು ಜನ ಆಕಾಂಕ್ಷಿಗಳು ಇರ್ತಾರಲ್ವಾ ಸೋ ಅವ್ರಿಗೆ ಈಗ ಟೆನ್ಷನ್ ಶುರುವಾಗಿದೆ ಹೈಕಮಾಂಡ್ ನಿಂದ ಈಗ ಲಿಸ್ಟ್ ಘೋಷಣೆ ಮಾಡೋದು ಒಂದೇ ಬಾಕಿ ಇರೋದು 135 ಕ್ಷೇತ್ರಗಳಿಗೆ ಬಹುತೇಕ ಟಿಕೆಟ್ ಅನ್ನು ಫೈನಲ್ ಮಾಡಿದೆ ಕಾಂಗ್ರೆಸ್ ನ ಹೈಕಮಾಂಡ್ ಅನ್ಯ ಪಕ್ಷದಿಂದ ಬಂದವರಿಗೂ ಕೂಡ ಮೊದಲ ಲಿಸ್ಟ್ ನಲ್ಲಿ ಸ್ಥಾನವನ್ನ ಕೊಟ್ಟಿದ್ದಾರೆ ಎಸ್ ಚುನಾವಣಾ ಅಖಾಡಕ್ಕೆ ಕಾಂಗ್ರೆಸ್
ಸಿದ್ಧತೆಯನ್ನ ನಡೆಸಿಕೊಳ್ಳುತ್ತಾ ಇದೆ. ಈಗ ಆಲ್ರೆಡಿ ಫಸ್ಟ್ ಲಿಸ್ಟ್ ನಲ್ಲಿ ಅತಿರಥ ಮಹಾರಥರಿಗೆ ಟಿಕೆಟ್ ಅನ್ನು ಘೋಷಿಸಲಾಗಿದೆ. ಅದೇ ಘೋಷಿಸಲಾಗಿದೆ ಅಂದ್ರೆ ಲಿಸ್ಟ್ ಫೈನಲ್ ಆಗಿದೆ, ಸ್ಥಾನ ಸಿಕ್ಕಿದೆ. ಹೈಕಮಾಂಡ್ ಈಗ ಟಿಕೆಟ್ ಅನ್ನು ಘೋಷಣೆ ಮಾಡೋದು ಒಂದೇ ಬಾಕಿ ಇರೋದು. ಹಲವು ಗೊಂದಲಗಳ ನಡುವೆ ಎಲ್ಲ ಅಳದು ತೂಗಿ ಲೆಕ್ಕಾಚಾರಗಳನ್ನು ಹಾಕಿ ಈ ಬಾರಿ ಚುನಾವಣೆಯನ್ನ ಗೆಲ್ಲಲೇಬೇಕಾದಂತಹ ಸಿಚುಯೇಷನ್ ಕಾಂಗ್ರೆಸ್ ಪಕ್ಷಕ್ಕಿದೆ. ಹುಕ್ ಆರ್ ಕುಕ್ ಏನಾದರೂ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಲೇಬೇಕು ಅಂತ ನಿಂತುಕೊಂಡಿದೆ. ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಈ ಬಾರಿಯ ಚುನಾವಣೆಯನ್ನ ಕರ್ನಾಟಕದಲ್ಲಿ ಸೋತ್ ಬಿಟ್ರೆ, ಕಳ್ಕೊಂಡು ಬಿಟ್ರೆ, ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನ ಹಿಡಿಯೋದು ಬಹಳ ಕಷ್ಟ ಇದೆ. ಈ ಬಾರಿಯ ಚುನಾವಣೆ ಮೂರು ಪಕ್ಷಗಳಿಗೂ ಕೂಡ ಒಂದ್ ರೀತಿ ಬಿಸಿ ತುಪ್ಪ ಅಂತ ಹೇಳಬೇಕು. ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಚುನಾವಣೆ ಆಗಿ ಈ ಬಾರಿಯ ಚುನಾವಣೆ ಕರ್ನಾಟಕದಲ್ಲಿ ನಡೆಯುತ್ತೆ. ಇಡೀ ದೇಶದ ಚಿತ್ತ ಎಲ್ಲಿದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ನಡೆಯುವಂತಹ 2023 ಚುನಾವಣೆಯತ್ತ ಎಲ್ಲರ ಚಿತ್ತ ಇದೆ. ಸೊ JDS ಈಗ ಆಲ್ರೆಡಿ ಒಂದಷ್ಟು ಕ್ಷೇತ್ರಗಳಿಗೆ ಫೈನಲ್ ಮಾಡಿ ಟಿಕೆಟ್ ಅನ್ನ ಹೇಳ್ಬಿಟ್ಟಿದ್ದಾರೆ JDS ನಿಂದ ಯಾರ್ಯಾರಿಗೆ ಅಂತ ಹೇಳಿ. ಸೊ ಕಾಂಗ್ರೆಸ್ ಕೂಡ ಈಗ 135 ಕ್ಷೇತ್ರಗಳ ಟಿಕೆಟ್ ಅನ್ನ ಬಹುತೇಕ ಫೈನಲ್ ಮಾಡಿದೆ. ಸೊ BJP ನೋಡ್ಬೇಕು ಇನ್ನು ಏನ್ ಮಾಡುತ್ತೆ ಅಂತ ಹೇಳಿ. ಚುನಾವಣಾ ಅಖಾಡಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯಿಂದನೂ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಪ್ರಜಾಧ್ವನಿ ಯಾತ್ರೆ ಮಾಡೋದಿರಬಹುದು, ಇಂಥ ಒಂದಷ್ಟು ಯೋಜನೆಗಳನ್ನ ಹಾಕೊಂಡು ಈಗ ಆಲ್ರೆಡಿ 2,000 ರೂಪಾಯಿ ಮನೆಯ ಹೆಣ್ಮಕ್ಳಿಗೆ ಅಥವಾ ಗೃಹಿಣಿಯರಿಗೆ ನೀಡ್ತೀವಿ ಅಂತ ಹೇಳಿದ್ದಾರೆ. ಈ ರೀತಿ ಹಲವು ಯೋಜನೆಗಳನ್ನ ಕಾಂಗ್ರೆಸ್ ಪಕ್ಷ ಹಾಕೊಳ್ತಾ ಇದೆ. ಸೊ ಸಿದ್ದರಾಮಯ್ಯ ಅವರು ಎಲ್ಲಿಂದ ನಿಂತ್ಕೊಳ್ತಾರೆ, ಯಾಕೆ ಬಾದಾಮಿಯನ್ನ ಬಿಟ್ಟರು, ಅವ್ರಿಗೊಂದು ಕ್ಷೇತ್ರ ಇಲ್ಲ, ಹೀಗೆ ಹಲವು ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಅದೆಲ್ಲದರ ನಡುವೆ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರು. ಕೋಲಾರದಿಂದ ಸ್ಪರ್ಧೆ ಮಾಡೋದು ಕೂಡ ಒಂದಷ್ಟು ಕಷ್ಟ ಇದೆ ಅಂತ ಹೇಳಿದ್ರು ಕೂಡ ಫೈನಲ್ ಆಗಿ ಈಗ ಅಂತಿಮವಾಗಿ ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಸ್ಪಷ್ಟನೆ ಸಿಕ್ಕಿದೆ. ಎಸ್, 40-50 ಕ್ಷೇತ್ರದಲ್ಲಿ ಕೈಯ ಟಿಕೆಟ್ ಕಗ್ಗಂಟು ಇನ್ನೂ ಕೂಡ ಬಗೆಹರಿದಿಲ್ಲ. ಪೈಪೋಟಿ ಇರೋ ಕಡೆ ಸಂಧಾನದ ಕಸರತ್ತು ಇನ್ನೂ ಕೂಡ ಮುಂದುವರಿತಾ ಇದೆ. ಇದು ಕಾಂಗ್ರೆಸ್ದು ಅಂತ ಅಲ್ಲ, ಸದ್ಯ ಕಾಂಗ್ರೆಸ್ ವಿಚಾರ ಇದ್ರೂ ಕೂಡ ಇದು ಮೂರು ಪಕ್ಷಗಳಲ್ಲೂ ಕೂಡ ಇದೇ ಸಂದರ್ಭ ಇದೆ. 10-12 ಕ್ಷೇತ್ರದಲ್ಲಿ ಇನ್ನೂ ಕೂಡ ಸಂಧಾನ ಸಕ್ಸಸ್ ಆಗಿದೆ. ಇನ್ನುಳಿದ ಕ್ಷೇತ್ರಗಳ ಟಿಕೆಟ್ ಕಗ್ಗಂಟನ್ನ ಬಿಡಿಸೋದಕ್ಕೆ ಈಗ ಹೈಕಮಾಂಡ್ ಮೊರೆ ಹೋಗುತ್ತಾರೆ. ನಾಳೆ ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಮೀಟಿಂಗ್ ಇದೆ. ಮೀಟಿಂಗ್ ಬಳಿಕ 50 ಕ್ಷೇತ್ರದಲ್ಲಿ ಕೆಲ ಹೆಸರುಗಳು ಫೈನಲ್ ಆಗುವಂತ ಬಹುತೇಕ ಸಾಧ್ಯತೆಗಳಿದ್ದಾವೆ. 40-50 ಕ್ಷೇತ್ರದಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ನ ಟಿಕೆಟ್ ಕಗ್ಗಂಟು ಬಗೆಹರಿದಿಲ್ಲ. ಅದರಲ್ಲಿ ಒಂದು 10-12 ಕ್ಷೇತ್ರದಲ್ಲಿ ಸಂಧಾನ ಸಕ್ಸಸ್ ಆಗಿದೆ. ಇನ್ನುಳಿದಂತಹ ಕ್ಷೇತ್ರಗಳಲ್ಲಿ ಸಂಧಾನ ಮಾಡೋದಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ನಾಳೆ ಚುನಾವಣಾ ಸಮಿತಿ ಮೀಟಿಂಗ್ ಕೂಡ ಇದೆ. ಮೀಟಿಂಗ್ ಬಳಿಕ ಒಂದು 50 ಕ್ಷೇತ್ರದಲ್ಲಿ ಕೆಲ ಹೆಸರುಗಳನ್ನು ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ. ಸೊ ಎಲ್ಲ ಪಕ್ಷಗಳಲ್ಲೂ ಈ ಬಾರಿ ಚುನಾವಣೆ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಎಲ್ಲ ಪಕ್ಷಗಳಲ್ಲೂ ಸಿಕ್ಕಾಪಟ್ಟೆ ಆಕಾಂಕ್ಷಿಗಳಿದ್ದಾರೆ. ಅವರವ್ರ ಪಕ್ಷದಲ್ಲೇ ಫೈಟ್ ಇದೆ, ಅವ್ರವ್ರ ಪಕ್ಷದಲ್ಲೇ ಕಾಂಪಿಟೇಷನ್ ಇದೆ ಕೆಲವು ಕ್ಷೇತ್ರಗಳಲ್ಲಿ. ಸೊ ಅಂತಹ ಕ್ಷೇತ್ರಗಳತ್ತ ಹೈಕಮಾಂಡ್ ಈಗ ಗಮನ ಹರಿಸ್ತಾ ಇದೆ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಯಾವ ಆಕಾಂಕ್ಷಿಯನ್ನು ಕೂಡ ಅವರು ಕೈಬಿಡೋದು ಕಷ್ಟ, ಜೊತೆಗೆ ಎದುರು ಹಾಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಎಲ್ಲವನ್ನ ಕೂಡ ಅಳೆದು ತೂಗಿ ನೋಡಬೇಕು. ಹೀಗಾಗಿ ಯಾವ ರೀತಿ ಸಂಧಾನ ಇನ್ನೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಯಾವ ರೀತಿ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಟಿಕೆಟ್ ಕಗ್ಗಂಟನ್ನ ಬಿಡಿಸೋದಕ್ಕೆ ಯಾವ ಸೂತ್ರವನ್ನ ಬಳಸುತ್ತೆ, ಯಾವ ಅಸ್ತ್ರವನ್ನ ಬಳಸುತ್ತೆ ಕಾಂಗ್ರೆಸ್ನ ಹೈಕಮಾಂಡ್, ಕಾದು ನೋಡಬೇಕಾಗಿದೆ. ಎಸ್, ಒಟ್ಟಾರೆಯಾಗಿ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಮಾತನಾಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆನಂದ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗ ಆಲ್ರೆಡಿ ಒಂದಷ್ಟು ಕ್ಷೇತ್ರಗಳಿಗೆ ಕಾಂಗ್ರೆಸ್ನ ಟಿಕೆಟ್ ಫೈನಲ್ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಹೈಕಮಾಂಡ್ ಘೋಷಣೆ ಮಾಡೋದು ಒಂದೇ ಬಾಕಿ ಇರೋದು, ಇನ್ನುಳಿದಂತಹ ಹಲವು ಕ್ಷೇತ್ರಗಳಲ್ಲಿ ಈಗ ಸಂಧಾನ ಮಾಡಬೇಕಾದಂಥ ಪರಿಸ್ಥಿತಿ, ಯಾಕೆಂದರೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ. ಒಟ್ಟಾರೆಯಾಗಿ ಈ ವಿಚಾರಗಳನ್ನು ಸೇರಿಸಿ ಹೇಳೋದಾದರೆ ಏನು ಹೇಳ್ತೀರಿ? ಖಂಡಿತವಾಗ್ಲೂ ಸಿಂಧೀರಾ, ಹೀಗೇನೋ ಪಟ್ಟಿ ಪರಿಷ್ಕರಣೆ ಮಾಡಿ ನಾಳೆಯೋ ನಾಡಿದ್ವೋ ರಿಲೀಸ್ ಮಾಡೋದಕ್ಕೆ AICC ನಾಯಕರು ಎಲ್ಲ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಪಟ್ಟಿ ಬಿಡುಗಡೆ ಆದ ಮೇಲೆ ಆಗ್ತಕ್ಕಂತ ಕೆಲವೊಂದು ಅಸಮಾಧಾನ, ಭಿನ್ನ ಮತ ಸ್ಫೋಟ ಆಗ್ತಕ್ಕಂತ ಒಂದು ಸಾಧ್ಯತೆಗಳಿದೆ. ಅದನ್ನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಹೇಳಿದಂತೆ ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ. ಆದ್ರೆ ಕೆಲವೊಂದು ಕ್ಷೇತ್ರಗಳಿಗೆ ಇನ್ನೂ ಟಿಕೆಟ್ ಫೈನಲ್ ಆಗಿಲ್ಲ. ಪ್ರಮುಖವಾಗಿ ರಾಜಾಜಿನಗರ, ಪುಲಿಕೇಶಿನಗರ, KR ಪುರಂ ಸೇರಿದಂತೆ ಬಹಳಷ್ಟು ಒಂದು ಕ್ಷೇತ್ರಗಳು ಅಭ್ಯರ್ಥಿಗಳನ್ನ ಅಲ್ಲಿ ಯಾರನ್ನ ಹಾಕಬೇಕು ಅನ್ನೋದು ಗೊಂದಲದಲ್ಲಿ ಹೈಕಮಾಂಡ್ ನಾಯಕರು
ಇರತಕ್ಕಂತದ್ದು ಇದರ ಜೊತೆಗೆ ಅನ್ನ ಪಕ್ಷದಿಂದ ಕೆಲವು ಹಾಲಿ ಶಾಸಕರು ಕೂಡ ಕಾಂಗ್ರೆಸ್ ಗೆ ಬರತಕ್ಕಂತ ಒಂದು ಸಾಧ್ಯತೆಗಳಿದೆ ಹಾಗಾಗಿ ಆ ಒಂದು ಕ್ಷೇತ್ರಗಳಿಗೆ ಮೊದಲ ಒಂದು ಲಿಸ್ಟ್ ಅಲ್ಲಿ ಅಭ್ಯರ್ಥಿಯನ್ನ ಘೋಷಣೆ ಮಾಡತಕ್ಕಂತ ಒಂದು ಸಾಧ್ಯತೆಗಳು ತೀರಾ ಕಡಿಮೆ ಆಗಿರತಕ್ಕಂತದ್ದು ಹಾಗಾಗಿ ಆ ಒಂದು ಕೆಲವೊಂದು ಕ್ಷೇತ್ರಗಳಲ್ಲಿ ಬೇರೆ ಅನ್ಯ ಪಕ್ಷದಿಂದ ಬರತಕ್ಕಂತ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಒಂದು ಚರ್ಚೆಗಳಾಗಿದೆ ಯಾಕೆಂದರೆ ಅವರೆಲ್ಲ ಗೆಲ್ಲೋ ಕುದುರೆಗಳು ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ಕೊಡಲೇಬೇಕಾಗುತ್ತೆ ಹಾಗಾಗಿ ಅದೆಲ್ಲ ಒಂದು ಕ್ಷೇತ್ರಗಳನ್ನು ಕಾಯ್ದಿರಿಸಿಕೊಳ್ಳತಕ್ಕಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ತೀರ್ಮಾನ ಮಾಡಿದ್ದಾರೆ ಒಂದು ವೇಳೆ ಆ ರೀತಿ ಏನಾದರೂ ಆದ್ರೆ ಅಲ್ಲಿ ಇರತಕ್ಕಂತ ಮೂಲ ಕಾಂಗ್ರೆಸಿಗರು ಏನಿರ್ತಾರೆ ಅವರು ಭುಗಿಲೇಳತಕ್ಕಂತ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂತದ್ದು ಇಂಥದ್ದು ಒಂದು ಸವಾಲುಗಳು ಈ ಕೆಸಿಸಿ ನಾಯಕರ ಮುಂದೆ ಇದೆ ಹಾಗಾಗಿ ಯಾವ ರೀತಿ ಈ ಒಂದು ವಿಚಾರವನ್ನ ಬಗೆಹರಿಸುತ್ತಾರೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಕಾಡ್ತಾ ಇರತಕ್ಕಂಥದ್ದು ಅಂತಿಮವಾಗಿ ಈಗ ಬಹಳಷ್ಟು ರಾಜ್ಯದ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ನಿನ್ನೆಯಿಂದಲೂ ಕೂಡ ಧ್ವನಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಕೆಲವು ನಾಯಕರು ಹೋಗಿ ಟಿಕೆಟ್ ಲಾಬಿಗಳನ್ನು ಕೂಡ ನಡೆಸ್ತಾ ಇರತಕ್ಕಂಥದ್ದು ಸುಮಾರು 135 ಕ್ಷೇತ್ರಗಳಿಗೆ ಈಗಾಗಲೇ ಟಿಕೆಟ್ ಫೈನಲ್ ಅನ್ನ ಮಾಡಲಾಗಿದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿದಂತೆ ಘಟಾನುಘಟಿಗಳಿಗೆ ಮೊದಲ ಪಟ್ಟಿಯಲ್ಲೇ ಟಿಕೆಟ್ ನೀಡತಕ್ಕಂಥ ಒಂದು ಎಲ್ಲಾ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಮತ್ತೆ ಈ ನಡುವೆ ಭಿನ್ನಮತ ಒಂದು ಸ್ಫೋಟ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಯಾವ ರೀತಿಯ ಒಂದು ಕ್ರಮವನ್ನ ವಹಿಸ್ತಾರೆ ಅಥವಾ ಈಗ ಇರತಕ್ಕಂತ ಒಂದು ಮೂಲ ಕಾಂಗ್ರೆಸ್ಸಿಗರ ಒಂದು ಮನವೊಲಿಕೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ರೈಟ್ ಆನಂದ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ